ಚಿನ್ನಾಭರಣಗಳನ್ನ ಮಳಿಗೆಯಲ್ಲೇ ಬಿಟ್ಟು ಹೋಗಿದ್ದಾನೆ ವಂಚಕ ಮನ್ಸೂರ್ ಖಾನ್. ಅಡಮಾನ ಇಟ್ಟ ಚಿನ್ನವನ್ನ ಐಎಂಎ ಮಳಿಗೆಯಲ್ಲೇ ಆತ ಬಿಟ್ಟು ಹೋಗಿರ್ತಕ್ಕಂಥದ್ದು ಇವತ್ತು ಶೋಧನೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಲೇಡಿ ಕರ್ಜನ್ ರಸ್ತೆಯಲ್ಲಿರುವ ಮಳಿಗೆಯನ್ನ ಎಸ್ಐಟಿ ಇವತ್ತು ತಪಾಸಣೆಗೆ ಒಳಪಡಿಸಿತು. ಈ ಸಂದರ್ಭದಲ್ಲಿ ಯಾರ್ಯಾರು ಚಿನ್ನವನ್ನು ಅಡ ಇಟ್ಟು ಹಣ ಪಡ್ಕೊಂಡು ಹೋಗಿದ್ದಾರೆ ಅವರು ಅಡ ಇಟ್ಟಂತಹ ಚಿನ್ನವನ್ನೆಲ್ಲ ಆತ ಮಳಿಗೆಯಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಇವತ್ತು ಶಿವಾಜಿನಗರದಲ್ಲಿರ್ತಕ್ಕಂಥ ಇದು ಮೂರನೇ ಮಳಿಗೆಯ ಶೋಧ ಇದು. ಈ ಹಿಂದೆ ಎರಡು ಮಳಿಗೆಗಳ ಶೋಧವಾಗಿತ್ತು. ಇವತ್ತು ಶಿವಾಜಿನಗರದಲ್ಲಿ ಇರ್ತಕ್ಕಂಥ ಮಳಿಗೆಗೆ ಬಂದಿದ್ದಾರೆ, ಅಂದರೆ ಐಎಂಎ ಜ್ಯುವೆಲರಿ ಶಾಪನ್ನು ತೆಗೆದಿದ್ದಾರೆ ನಿರ್ದೇಶಕರುಗಳ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಅಡಮಾನ ಇಟ್ಟ ಚಿನ್ನಾಭರಣಗಳು ಅಲ್ಲಿಯೇ ಇತ್ತು ಅಂತಕ್ಕಂಥದ್ದು ಗೊತ್ತಾಗಿದೆ. ಲೇಡಿ ಕರ್ಜನ್ ರಸ್ತೆಯಲ್ಲಿ ಇರ್ತಕ್ಕಂಥ ಐಎಂಎ ಜ್ಯುವೆಲರಿ ಶಾಪ್ ಅದನ್ನು ಇವತ್ತು ತೆರೆಯಲಾಗಿತ್ತು. ಅಂದರೆ ಐಎಂಎ ಕಂಪನಿಯ ನಿರ್ದೇಶಕರುಗಳ ಸಮ್ಮುಖದಲ್ಲಿ ತನಿಖೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಈ ಹಿಂದೆ ಎರಡು ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಶೋರೂಮ್ಗಳನ್ನು ಓಪನ್ ಮಾಡಿ ನೋಡಿದರು ಶಾಪನ್ನು. ಇವತ್ತು ಮೂರನೆಯ ಶಾಪ್, ಅಂದರೆ ಇದು ಮೇಯ್ನ್ ಶಾಪ್. ಒಂದು ಜಯನಗರದಲ್ಲಿತ್ತು, ಮತ್ತೊಂದು ಹೆಡ್ ಆಫೀಸು, ಅವೆರಡನ್ನೂ ಕೂಡ ಈಗಾಗಲೇ ತಪಾಸಣೆ ಮಾಡಲಾಗಿದೆ. ಇದು ಮೂರನೆಯದ್ದು, ಅಂದರೆ ಮೂಲ ಇದೇನೆ, ಶುರು ಇಲ್ಲಿಂದನೇ ಆಗಿದ್ದು. ಹಾಗಾಗಿ ಇಲ್ಲಿ ಈ ಡೋರನ್ನು ತೆಗೆದು ಯಾವಾಗ ಈ ಪ್ರಕರಣ ಬಂತು, ಯಾವಾಗ ದೂರುಗಳ ಸರಮಾಲೆ ಬಂತು, ಆವಾಗ ಇದನ್ನು ಸೀಲ್ ಮಾಡಲಾಗಿತ್ತು. ಇವತ್ತು ಅದನ್ನು ಓಪನ್ ಮಾಡಲಾಗಿದೆ. ಅದು ಕೂಡ ಐಎಂಎ ಕಂಪನಿಯ ನಿರ್ದೇಶಕರುಗಳನ್ನು ಸಮ್ಮುಖದಲ್ಲಿ ತೆಗೆಯಲಾಗಿದೆ. ಆ ತೆಗೆದಂತಹ ಸಂದರ್ಭದಲ್ಲಿ ಅಲ್ಲಿ ಅಡಮಾನ ಇಟ್ಟಂತಹ ಚಿನ್ನ, ಅಡಮಾನ ಅಂತಂದರೆ ಗೊತ್ತಲ್ಲ ಗಿರವಿ ಇಡೋದು, ಆ ಗಿರವಿ ಇಟ್ಟಿರ್ತಕ್ಕಂಥ ಚಿನ್ನ ಎಲ್ಲ ಅಲ್ಲಿಯೇ ಸಿಕ್ಕಿದೆ.